ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಶಾಸ್ತ್ರಿಗಳೇ ಸಂಜೀವಂತ ಬಳ್ಳಾರಿಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೇಳು ಒಂದು ಸಮಯ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಅವ್ರದ್ದೊಂದು ಫಾರ್ಮಸಿ ಶಾಪ್ ಇದೆಯಂತೆ ಅದರ ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಸ್ನೆಸ್ ಸರಿ ಇಲ್ಲ ಏನ್ ಮಾಡಬೇಕು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸಂಜೀವ್ ಅವರ ಪ್ರಶ್ನೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಫಾರ್ಮಸಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರಗಳಿಗೆ ರವಿ ಬುಧರ ಬಲ ಬೇಕು ಜಾತಕದಲ್ಲಿ ನೋಡೋಣ ಜಾತಕವನ್ನು ಅವರು ಪರಿಶೀಲಿಸೋಣ ನೋಡಿ ನಿಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶುಕ್ರನಾಗಿದ್ದಾನೆ ಶುಕ್ರ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಅದರಲ್ಲಿ ಏನು ಸಂಶಯ ಇಲ್ಲ ಮತ್ತು ಅಷ್ಟೇ ಅಲ್ಲ ಲಾಭಾಧಿಪತಿ ಜೊತೆಗಿದ್ದಾನೆ ಕುಜನ ಜೊತೆಗಿದ್ದಾನೆ ಇದು ಒಳ್ಳೆಯ ಲಕ್ಷಣ ಸಂಶಯ ಇಲ್ಲ ನೀವು ಒಂದು ಸಲ ಸ ಈಗ ಪ್ರಸ್ತುತ ಕಾಲವನ್ನು ಒಂದು ಸಲ ನೋಡೋಣ ಅಟ್ ಪ್ರೆಸೆಂಟ್ ಯಾವ ಗ್ರಹದ ದಶಾ ಭಕ್ತಿ ಆಳ್ತಾ ಇದೆ ಈಗ ಶುಕ್ರನ ದಶೆ ಶುಕ್ರ ದಶೆಯಲ್ಲಿ ಭಕ್ತಿ ನಡೀತಾ ಇದೆ ನೋಡಿ ಒಂದು ಸಲ ಸಾಧ್ಯವಾದರೆ ನಿಮ್ಮ ಆ ಒಂದು ಸ್ಥಳದಲ್ಲಿ ಶುಕ್ರನಿಗೆ ಮಹಾಲಕ್ಷ್ಮಿ ಆರಾಧನೆಯನ್ನು ಹೇಳಿದೆ ಹೀಗಾಗಿ ಶ್ರೀ ಸೂಕ್ತ ಅದನ್ನು ನೀವು ಪಾರಾಯಣ ಮಾಡಿಸಿ ಅದರ ಒಂದು ಹೋಮ ಮಾಡಿಸಿ ಶ್ರೀ ಸೂಕ್ತಕ್ಕೆ ಎಲ್ಲಿಲ್ಲದ ಮಹತ್ವ ಇದೆ ಅಲ್ಲಿ ಮಹಾ ಫಲಕಾರಿಯಾಗಿರ್ತಕ್ಕಂಥ ಒಂದು ಮಂತ್ರ ಸಾಧನ ಅದು ತಾವು ಸಾಧ್ಯವಾದರೆ ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿಸಿ ಸಾಧ್ಯವಾದರೆ ನೀವು ಅದೊಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ಮತ್ತು ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಶುಕ್ರವಾರ ಪಾಯಸ ನೈವೇದ್ಯ ಮಾಡಿ ಅದೇ ಸ್ಥಳದಲ್ಲಿ ಲಕ್ಷ್ಮಿ ಫೋಟೋ ಇಟ್ಬಿಟ್ಟು ಮಹಾಲಕ್ಷ್ಮಿಗೆ ಪಾಯಸ ನೈವೇದ್ಯ ಮಾಡಿ ಅದು ಕೂಡ ನಿಮಗೆ ಫಲ ತಂದುಕೊಡುತ್ತೆ ಸಾಧ್ಯವಾದರೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಇನ್ನು ಮಹಂತೇಶ್ ಥಾವರೆ ಅಂತ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಒಂದು ಸಮಯ ಎರಡು ಗಂಟೆ ಐದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಮಹಂತೇಶ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಕಳಿಸಿದ್ದಾರೆ ಕೆಲಸದ ವಿಚಾರ ನೋಡೋಣ ಕರ್ಮಸ್ಥಾನದ ಅಧಿಪತಿ ಯಾರು ಆತನಿಗೆ ಸೂಚಿಸಿರ್ತಕ್ಕಂತಹ ಕೆಲಸಗಳು ಏನು ಇದು ಅರ್ಥ ಮಾಡಿಕೊಂಡ್ರೆ ಯಾವ ಕೆಲಸ ಮಾಡಬಹುದು ಆದ್ದರಿಂದ ಒಂದಷ್ಟು ಸಹಕಾರವಾಗುತ್ತೆ ನೋಡೋಣ ನೋಡಿ ನಿಮ್ಮದು ವೃಷಭ ಲಗ್ನವಾಗಿದೆ ಲಗ್ನದ ಅಧಿಪತಿ ಕರ್ಮಸ್ಥಾನದಲ್ಲೂ ಕರ್ಮಾಧಿಪತಿ ಲಗ್ನದಲ್ಲೂ ಇರತಕ್ಕಂಥದ್ದು ಭಾಳ ಒಳ್ಳೆಯದು ಇದೊಂದು ಪರಿವರ್ತನೆ ಇದೆಯಲ್ಲ ಪರಸ್ಪರ ಅವರಿಬ್ಬರು ಹೀಗಾಗಿ ಈ ಮಿತ್ರರ ಪರಿವರ್ತನೆ ನಿಮಗೆ ತುಂಬ ಸಹಾಯ ಮಾಡುತ್ತೆ ಹೀಗಾಗಿ ತಾವು ನೋಡಿ ವಿಶೇಷವಾಗಿ ಕಬ್ಬಿಣ ಸಿಮೆಂಟ್ ಮರಳು ಮಣ್ಣು ಇಟ್ಟಿಗೆ ಪ್ಲಾಸ್ಟಿಕ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತೊಡಗೋದ್ರಿಂದ ಸಿವಿಲ್ ಅಂತ ಏನು ಕರೀತಾರೆ ಆ ಕ್ಷೇತ್ರಗಳಲ್ಲಿ ತೊಡಗೋದ್ರಿಂದ ತುಂಬ ಚೆನ್ನಾಗಿರುತ್ತದೆ ಒಳ್ಳೆಯ ಫಲ ನಿಮಗೆ ಅದರಿಂದ ಸಿಗ್ತದೆ ಚೆನ್ನಾಗಿದೆ ಜಾತಕ ಆ ಮಟ್ಟಿಗೆ ನೀವು ಆ ಕ್ಷೇತ್ರ ತುಂಬ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಈಗ ರಾಹು ದಶೆ ಗುರು ಭುಕ್ತಿ ನಡೀತಾ ಇದೆ ಗುರು ಕೂಡ ಲಗ್ನದಲ್ಲಿರ್ತಕ್ಕಂಥದ್ದು ಹೀಗಾಗಿ ಬಲವಿದೆ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೆಯದಾಗಲಿ ಇನ್ನು ಮೇಘನಾ ಅಂತ ಬೆಂಗಳೂರಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ನಾಲ್ಕು ಸಮಯ ಎಂಟು ಗಂಟೆ ನಲವತ್ತು ನಿಮಿಷ ರಾತ್ರಿ ಕಾಮರ್ಸ್ ತಗೊಂಡಿದ್ದೆ ಪಿಯುಸಿಯಲ್ಲಿ ನನ್ನ ಮುಂದಿನ ಕರಿಯರ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಮೇಘನಾ ಅವರ ಪ್ರಶ್ನೆ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಬೇಕು ನೀವು ಕಾಮರ್ಸ್ ತಗೊಂಡಿದ್ದೀರಾ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ನೋಡೋಣ ಜಾತಕದಲ್ಲಿ ಬುಧನ ಬಲ ಬೇಕು ಬುಧ ಗಣಿತಜ್ಞ ಬುಧ ಗುರು ಇಬ್ಬರೂ ಸೇರಿದರೆ ಅದು ಮಹಾ ಅವರು ಹೆಚ್ಚು ಕಡಿಮೆ ಸ್ವಲ್ಪ ರವಿ ಬಲವೂ ಇದೆ ಅಂತಂದುಬಿಟ್ರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿಬಿಡ್ತಾರೆ ಅಂಥದ್ದೊಂದು ಲ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಸಪ್ತಮದಲ್ಲಿ ಬುಧನಿದ್ದಾನೆ ಕೇಂದ್ರ ಸ್ಥಾನದಲ್ಲಿ ಗುರುವಿನ ಮನೆಯಾಯಿತು ಇರಲಿ ಇನ್ನು ಚತುರ್ಥದಲ್ಲಿ ಗುರು ಇರತಕ್ಕಂಥದ್ದು ಬಲ ಇಲ್ಲ ಅಂತಲ್ಲ ಬಲ ಇದೆ ಪ್ರಯತ್ನ ಮಾಡಿ ನವಾಂಶದಲ್ಲಿ ಬುಧ ಶತ್ರುವಂಶ ತೆಗೆದುಕೊಂಡಿದ್ದಾನೆ ಪ್ರಸ್ತುತ ದಶಾಕಾಲವನ್ನು ಗಮನಿಸ್ಕೊಂಡ್ರೆ ಈಗ ಶುಕ್ರನ ದಶೆ ಶುಕ್ರ ದಶೆಯಲ್ಲಿ ಕೇತು ಭುಕ್ತ ನಡೀತಾ ಇದೆ ಮೊದಲು ಈಗ ಒಂದು ಸಂಧಿ ಶಾಂತಿ ಇದೆ ತಮಗೆ ಇದೊಂದನ್ನು ಇದನ್ನು ಕಂಟಕ ಕಾಲ ಅಂತ ಕರೀತಾರೆ ಸ್ವಲ್ಪ ಅದು ನಮ್ಮನ್ನು ತೊಡಕು ತೊಡ್ಕುಂಟು ಮಾಡುತ್ತೆ ಹೀಗಾಗಿ ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ಇದೆ ಆ ಸಂಧಿಶಾಂತಿಯನ್ನು ಶುಕ್ರಾದಿತ್ಯ ಶಾಂತಿಯನ್ನು ಮಾಡಿಸಿ ಅದು ನಿಮಗೊಂದು ಬಲ ತಂದು ಕೊಡುತ್ತೆ ನೀವು ಮುಂದುವರಿಸಬಹುದು ನೀವು ಡಿಜಿಟಲ್ಗೆ ಸಂಬಂಧಿಸಿದ ಹಾಗೆ ಆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ ನೀವು ಪ್ರಯತ್ನ ಮಾಡಿ ಅಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಬಹುದು ಅದು ಕೂಡ ಒಂದು ಸ್ಪೆಷಲ್ ಕೋರ್ಸ್ ಆ ರೀತಿಯಲ್ಲಿ ಟ್ರೈ ಮಾಡಿ ಚೆನ್ನಾಗಿದೆ ಆತಂಕ ಬೇಡ ಒಳ್ಳೆಯದಾಗಲಿ ಇನ್ನು ಆಶಾರಾಣಿ ಅಂತ ಬೆಳಗಾವಿಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಎರಡು ಸಮಯ ಹನ್ನೊಂದು ಗಂಟೆ ಐದು ನಿಮಿಷ ರಾತ್ರಿ ಅವರ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಅದರ ಜೊತೆಗೆ ಕೆಲಸ ಮತ್ತೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಆಶಾರಾಣಿಯವರ ಪ್ರಶ್ನೆ ವಿದ್ಯಾಭ್ಯಾಸ ಕೆಲಸ ಮದುವೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ನಿಮ್ಮದು ಮೀನ ಲಗ್ನವಾಗಿದೆ ಲಗ್ನದಿಂದ ವಿದ್ಯಾಸ್ಥಾನ ಪಂಚಮಸ್ಥಾನದಲ್ಲಿ ಗುರು ಬುಧರಿರ್ತಕ್ಕಂಥದ್ದು ಬಹಳ ಒಳ್ಳೆಯದಲ್ಲಿ ರವಿ ಕುಜರು ಇದ್ದಾರೆ ಹೀಗಾಗಿ ಮೌಢ್ಯತೆಯನ್ನು ಗಮನಿಸ್ಕೊಂಡ್ರೆ ನೋಡಿ ಬುಧ ಮೌಢ್ಯನಾಗಿದ್ದಾನೆ ಗುರು ಮೌಢ್ಯನಾಗಿದ್ದಾನೆ ಕುಜ ಕೂಡ ಮೌಢ್ಯನಾಗಿದ್ದಾನೆ ಬಲವಾದ ಗ್ರಹಗಳು ಪಂಚಮಸ್ಥಾನ ಸೇರಿಬಿಟ್ಟು ಬಲಹೀನವಾಗಿಬಿಟ್ಟಿದ್ದಾವೆ ಬಲವಾದ ಗ್ರಹಗಳು ಬಲಹೀನವಾದಾಗ ಫಲ ಕಷ್ಟವಾಗುತ್ತೆ ಅದಕ್ಕೇನಪ್ಪ ಮಾಡಬೇಕು ಏನು ಮಾಡಬೇಕು ಅಂದರೆ ಆ ಪಂಚಮಸ್ಥಾನದ ಅಧಿಪತಿ ಚಂದ್ರ ಆತ ಒಬ್ಬ ಭಾಗ್ಯದಲ್ಲಿದ್ದಾನೆ ಆತನಿಗೆ ಸ್ವಲ್ಪ ಪಕ್ಷದ ಬಲ ಇದೆ ಹೀಗಾಗಿ ಒಂದು ಅದೃಷ್ಟ ಅದೊಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡುತ್ತೆ ಅಂತ ನಚ್ಚಿಕೊಳ್ಳಬೇಕು ತಾವು ಪ್ರತಿ ದಿವಸ ಅಮ್ಮನೂರ ಸನ್ನಿಧಾನದಲ್ಲಿ ಅದು ತುಪ್ಪದ ದೀಪವನ್ನು ಹಚ್ಚಿ ಕ್ಷೀರಾಭಿಷೇಕವನ್ನು ಮಾಡಿಸಿ ಅದು ತುಂಬ ಸಹಾಯ ಮಾಡುತ್ತೆ ಬುದ್ಧಿ ಬಲಕ್ಕೆ ಬುದ್ಧಿ ವರ್ಧನೆಗೆ ಸಹಾಯ ಮಾಡುತ್ತೆ ಅದು ಬೇಕಾಗಿದೆ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಬುಧಗ್ರಹ ಶಾಂತಿ ಬೇಕು ಅದನ್ನು ಮಾಡಿಸಿ ಒಂದು ಪ್ರಯತ್ನ ಮಾಡಿ ಉಳಿದ ಹಾಗೆ ಅನುಕೂಲ ಇದೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಇನ್ನು ಆಕಾಶ್ ಅಂತ ಮೈಸೂರಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಆರು ಸಮಯ ಆರು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಪಿಯುಸಿಯಲ್ಲಿ ಯಾವ ಕ್ಷೇತ್ರದ ಆಯ್ಕೆ ಮಾಡಿಕೊಳ್ಬೇಕು ಅಂತ ಕೇಳಿದ್ದಾರೆ ಆಕಾಶ್ ಅವರ ಪ್ರಶ್ನೆ ಯಾವ ವಿದ್ಯಾಭ್ಯಾಸ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ತಮ್ಮ ಪ್ರಶ್ನೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಪಂಚಮಸ್ಥಾನದ ಅಧಿಪತಿ ಶುಕ್ರ ವ್ಯಯದಲ್ಲಿದ್ದಾನೆ ಜಾತಕವನ್ನು ಗಮನಿಸ್ಕೊಂಡ್ರೆ ಚಂದ್ರನಿಗೆ ಬಲ ಇದೆ ಚಂದ್ರ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಕುಜನೂ ಬಲವಾಗಿದ್ದಾನೆ ಹೀಗಾಗಿ ಚಂದ್ರನಿಗೆ ಸಂಬಂಧಿಸಿದ ಹಾಗೆ ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು ಅದೇ ಒಂದು ಸ್ಪೆಷಲ್ ಕೋರ್ಸ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತಲೇ ಇದೆ ಅದರಲ್ಲಿ ಹಲವು ಶಾಖೆಗಳನ್ನು ಇಟ್ಟಿದ್ದಾರೆ ಅದೊಂದು ಪ್ರಯತ್ನ ಮಾಡಬಹುದು ಚೆನ್ನಾಗಿದೆ ಚಂದ್ರ ಬಲವಾಗಿದ್ದಾಗ ನಿಸ್ಸಂಶಯವಾಗಿ ಅವನು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅನುಕೂಲ ಮಾಡಿಕೊಡ್ತಾನೆ ಪೂಜೆ ಚೆನ್ನಾಗಿದ್ದಾನೆ ನವಾಂಶದಲ್ಲಿ ತನ್ನದೇ ಉಚ್ಚಾಂಶವನ್ನು ತೆಗೆದುಕೊಂಡಿದ್ದಾನೆ ಹೀಗಾಗಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮೆಕಾನಿಕಲ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಕೂಡ ತಾವು ಟ್ರೈ ಮಾಡಬಹುದು ಕೆಮಿಕಲ್ ಆಗಿರಬಹುದು ಇಂಥದ್ದನ್ನು ಕೂಡ ಟ್ರೈ ಮಾಡಬಹುದು ಸೊ ಎರಡು ದಾರಿ ಇದೆ ತಮಗೆ ಯಾವುದು ಅದರಲ್ಲಿ ಸೂಕ್ತ ಅನಿಸುತ್ತೆ ಅದನ್ನು ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ವೀಕ್ಷಕರೇ ಮುಂದಿನ ಹಂತದಲ್ಲಿ ನೀವು ಕುತೂಹಲದಿಂದ ಕಾಯ್ತಾ ಇರುವಂತಹ ಹನ್ನೆರಡು ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್